ಹೇಳಿದಿರಿ ತಮ್ಮ ಅನಿಸಿಕೆಗಳು, ಮತ್ತೆ ತಾವು ಎತ್ತಿಡಿದ್ದೀರಾ, ಯಾವಾಗಲೂ ಎತ್ತಿಡ್ದಿದ್ದೀರಾ. ದಾರಿ ಸಂಸ್ಥೆಯನ್ನು ಯಾವತ್ತೂ ಯಾರು ಬಿಟ್ಕೊಟ್ಟಿಲ್ಲ, 48 ವರ್ಷ ಎತ್ತಿಡ್ದಿದ್ದೀರಿ. ಸೊ ಒಂದು ಸಂತೋಷ ಏನಂದ್ರೆ, ತಿರುಪತಿ 2000 ವರ್ಷಗಳ ಮುಂಚೆ, ಶಬರಿಮಲೆ 1000 ವರ್ಷ, ಇದೆಲ್ಲ ಇತಿಹಾಸಗಳಿದೆ. ಅಯೋಧ್ಯೆ ನಮ್ಮ ಕಣ್ಣು ಮುಂದೆ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಮಾಡ್ತಿರೋದು ತುಂಬಾ ಸಂತೋಷ ಆಗ್ತದೆ. ಆ ಟೈಮಲ್ಲಿ ನಮಗೊಂದು ಭಾಗ್ಯ, ಈ ಸನಾತನ ಧರ್ಮದ್ದು ಒಂದು ಹಾಡನ್ನು ಬಿಡುಗಡೆ ಮಾಡ್ತಾ ಇದೆ ಅಯೋಧ್ಯೆ, ಸನಾತನ ಅಯೋಧ್ಯೆ ರಾಮ ಅಂದ್ಬಿಟ್ಟು ಬಹಳ ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ತುಳಸಿ ರಾಮ ಅಂತ ಹೆಸರಿಟ್ಕೊಂಡಿದ್ದೀನಿ, ತಮಗೆಲ್ಲ ಗೊತ್ತೇ ಇದೆ. ಲಹರಿ ಮೇಲು ಅಂತ ಹೆಸರು ಕೊಟ್ಟಿದ್ದು ಗಣೇಶ್ ಕಾಸರಗೋಡು ಅವರು. ಆಕ್ಚುಲಿ ಒರಿಜಿನಲ್ ಹೆಸರು ತುಳಸಿರಾಮೆ. ಸೊ ಹಾಗಾಗಿ ಆ ರಾಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಲಿ ಅಂದ್ಬಿಟ್ಟು ಇದರಲ್ಲಿ ಪ್ರಾರ್ಥನೆ ಮಾಡ್ತಾ, ಇದನ್ನು ಸ್ವರ ಸಂಯೋಜನೆ ಮಾಡಿದಂಥ ಮೈ ಸ್ಟಾರ್ಟ್ ವಿತ್ ಯು ಓನ್ಲಿ ಹಾಡಿದಂಥ ಮಗು ತುಂಬ ಚೆನ್ನಾಗಿ ಆಡಿದೆ. ಸೊ ಭಾಳ ದೊಡ್ಡ ಫ್ಯೂಚರ್ ಇದೆ. ಇವತ್ತು ನಮ್ಮ ಸ್ಯಾಂಡ್ಲ್ವುಡ್ಡಿಂದ ಸ್ಟಾರ್ಟ್ ಆಗಿದೆಯಾ ಮಾದು ರಾಮನಾಡಿಂದ, ಸತ್ಯ ಹೇಳ್ತೀನಿ, ಇಡೀ ಸೌತ್ ಇಂಡಿಯಾನಲ್ಲಿ, ಅದು ತೆಲುಗು ಇಂಡಸ್ಟ್ರಿ ಇರ್ಬೋದು, ಮಲಯಾಳಂ ಇರ್ಬೋದು, ತಮಿಳ್ ಇರ್ಬೋದು, ಬಾಲಿವುಡ್ ತನಕ ನೀವು ಹೆಸರು ಮಾಡ್ತೀರ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಅಷ್ಟು ಪೊಟೆನ್ಶಿಯಲ್ ಇದೆ. ಪ್ಲೀಸ್ ಟೇಕ್ ದ ಬ್ರಾಕೆಟ್. ಎಲ್ರಿಗೂ ನಮಸ್ಕಾರ. ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂತಂದ್ರೆ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೂತು ನನ್ನ ಮೊದಲನೇ ಕಂಪೋಸಿಷನ್ ಇದು. ಚಿಕ್ಕ ಚಿಕ್ಕದಾಗಿ ನನ್ನ ಖುಷಿಗೆ ಮಾಡ್ಕೋತಿದ್ದೆ, ಬಟ್ ಮೊದಲನೇದಾಗಿ ನಾನು ರಿಲೀಸ್ ಮಾಡಿ ಹಾಡಿ ಅದು ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಖಂಡಿತ ಇಮ್ಯಾಜಿನ್ ಮಾಡಿರಲಿಲ್ಲ. ಸೊ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಪೂಜಾ ಮ್ಯಾಮ್, ಥ್ಯಾಂಕ್ ಯು ಮನೋಜ್ ಸರ್. ಈ ಹಾಡು ಹೇಗಾಯಿತು ಅಂತ ನಂಗೊಂದು ಪರ್ಟಿಕ್ಯುಲರ್ ಟೈಮ್ ಲೈನೇ ಹೇಳಕ್ ಆಗ್ತಾ ಇಲ್ಲ, ಯಾಕಂತಂದ್ರೆ ಮೊದಲು ಒಂಥರ ಅಪ್ಪಂಗೂ ಅಪ್ಪ ಬರ್ದಿರೋದು ಹಾಡು, ರಾಘವೇಂದ್ರ ಡಿ ಎನ್ ಅಂತ. ಸೊ ಒಂಥರ ಹೇಳ್ತಾರಲ್ವಾ, ಏನೋ ಡಿವೈನ್ ಇಂಟರ್ವೆನ್ಷನ್ ಅಂತ. ಹಾಗಾಗಿ ಅಪ್ಪ ಬರೆದ್ರು ಹಾಡು, ಕೊನೆಗೆ ನಾನು ಇನ್ನೇನೋ ಏನೋ ಫ್ರೇಮ್ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳಿ ತಳ್ಳಿ 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 ಕೊನೆಗೆ ನಾನು ಇಲ್ಲ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡೆ. ಸೊ ಮೊದಲನೇ ರಫ್ ಏನ್ ಟ್ಯೂನ್ ಮಾಡಿದ್ದು ಅದು 5 ನಿಮಿಷದಲ್ಲಿ ಇಟ್ ವಾಸ್ ಡನ್. ಆಮೇಲಿಂದ ಮತ್ತೆ ಅದನ್ನ ಸ್ವಲ್ಪ ಸ್ವಲ್ಪ ದಿನಗಳು ಬಿಟ್ಟು ಮತ್ತೆ ಇನ್ ಫೈನಲ್ ಆಗಿ ಮಾಡ್ಬೇಕು ಅಂತ ಹೇಳಿ ಕೂತ್ಕೊಂಡು ಒಂದಷ್ಟು ಹಿಂಗಿಂಗ್ ಲೇಯರ್ಸ್ ಬರ್ಬೋದು, ಇಷ್ಟು ಕೋರಸ್ ಬರ್ಬೋದು ಅಂತ ಒಂದು ಫೈನಲ್ ಪ್ಲಾನಿಂಗ್ ಮಾಡಿ ಆಲ್ಮೋಸ್ಟ್ ಒಂದು 1/2 ಗಂಟೆಯಲ್ಲಿ ದ ಎಂಟೈರ್ ಸಾಂಗ್ ವಾಸ್ ಫಿನಿಶ್ಡ್ ಫ್ರೇಮಿಂಗ್ ಹೇಳಿ. ರೆಕಾರ್ಡಿಂಗ್ ಕೂಡ ಅಷ್ಟೆ, ಕೋರಸ್ಗೆ ಟೈಮ್ ಆಯ್ತು, ಆದ್ರೆ ನಾ ಹಾಡಿದ್ದು ನನಗೆ ವೈರಲ್ ಫೀವರ್ ಆಗಿತ್ತು, ಬಟ್ ಈ ಹಾಡ್ ಹಾಡ್ದೆ ಮತ್ತೆ ವೈರಲ್ ಫೀವರ್ ಆಯ್ತು. ಸೊ ಒಂಥರ ಥ್ರೂ ಔಟ್ ದ ಜರ್ನಿ ಆಫ್ ದ ಸಾಂಗ್ ಎಲ್ಲಾನು ಒಂದು ಶ್ರೀರಾಮನ ದಯೆ ಅಂತಾನೆ ಹೇಳ್ಬೋದು. ಮತ್ತೆ ನಂಗೆ ಮ್ಯೂಸಿಕ್ ಬಂದಿರೋದೇನೆ ನಮ್ಮಅಮ್ಮನಿಂದ. ನಮ್ಮಅಮ್ಮ ಎಲ್ರಿಗೂ ಗೊತ್ತಿರ್ಬೋದು, ಅವರು ಪ್ಲೇಬ್ಯಾಕ್ ಸಿಂಗರ್ ಶುಭಾ ರಾಘವೇಂದ್ರ ಅಂತ ಹೇಳಿ. ಸೊ ಅವರು ನನ್ನ ಚಿಕ್ಕವಳಿಂದ ಮನೆಯಲ್ಲಿ ಅಂತೂ ಗಮಕದಿಂದ ಹಿಡಿದು ಗಮಕ, ದೇವ್ರನಾಮ, ಭಾವಗೀತೆ, ರಂಗಗೀತೆ, ಜನಪದ ಗೀತೆ ಎಲ್ಲಾನು, ಪ್ಲಸ್ ನಾನು ಮುಂದಕ್ಕೆ ಫಿಲ್ಮ್ ಸಾಂಗ್ಸ್ ಇರ್ಬೋದು ಮತ್ತೆ ವೆಸ್ಟರ್ನ್ ಜಾನರ್ಸ್ ಎಲ್ಲಾನು ಕೇಳಿ ಕಲಿತು ಆ ಒಂದು ಏನ್ ಇತ್ತು ಅದೆಲ್ಲಾನು ಪ್ರಾಬಬ್ಲಿ ಈ ಸಾಂಗ್ ಅಲ್ಲಿ ಆಚೆ ಬಂದಿದೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ಹೋಗ್ಬೇಕು, ಮುಂದೆ ಇನ್ನೊಂದಷ್ಟು ಹಾಡ್ಗಳನ್ನ ಮಾಡ್ಬೇಕು ಅಂತ ತುಂಬಾ ಹುಮ್ಮಸ್ಸಿದೆ. ಮತ್ತೆ ನಮ್ಮನೇಲಿ ಅಮ್ಮ ಅಜ್ಜಿ ಎಲ್ಲರು ಹೇಗೆ ಅಂತಂದ್ರೆ, ಏನೇ ಕಷ್ಟ ಬಂದ್ರು ನಾವು ಬಾಟಮ್ ರಾಕ್ ಅಲ್ಲಿ ಇದ್ರು ದೇವ್ರದಾನೆ ಅಂತ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಅಲ್ಲಿ ಬರೋದು. ಸೊ ಆ ಒಂದು ದೇವರ ಕೃಪೆಯಿಂದಾನೇ ನನಗೂ ಬಂತು ಅಂಡ್ ಇಷ್ಟೆಲ್ಲ ಆಗ್ತಾ ಇದೆ ಅಂತ ನಂದು ಬಿಲೀಫ್ ಕೂಡ. ಇನ್ನೇನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ, ಎಲ್ಲರೂ ಹಾಡ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಮತ್ತೆ ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು 10 ಲ್ಯಾಂಗ್ವೇಜಸ್ ಅಲ್ಲಿ ಹಾಡ್ ಬರೋದಿದೆ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹರಿಯಾಣವಿ, ಬೆಂಗಾಲಿ, ಅದೆಲ್ಲ ಇನ್ನು ಡೀಟೇಲ್ಸ್ ಇರಬ್ರು ಹೇಳ್ತಾರೆ. ಸಾಧ್ಯವಾದಷ್ಟು ನಾನೇ ಹಾಡ್ತೀನಿ ಸರ್, ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ಇಟ್. ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನಿಜವಾಗ್ಲೂ ಸಾಂಗ್ ಇಷ್ಟ ಆದರೆ ಒಂದು ಸಣ್ಣ ಚಪ್ಪಾಳೆಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ಇಟ್ ಮೀನ್ಸ್ ಎ ಲಾಟ್, ಯಾಕಂದರೆ ನೀವೆಲ್ಲರೂ ನಿಮ್ಮ ಅಭಿಪ್ರಾಯಗಳು ಈ ಒಂದು ಸಾಂಗ್ಗೆ ತುಂಬ ಮುಖ್ಯ ಆಗುತ್ತೆ.
ಅದು ಜನರಿಗೆ ತಲುಪಿಸೋ ಮಾಧ್ಯಮ ಕೂಡ ನೀವೇ. ಆದ್ರಿಂದ ನಿಮ್ಮ ಫೀಲಿಂಗ್ಸ್ ನಮಗೆ ತುಂಬ ಮುಖ್ಯ. ಈಗ ಸಾಂಗ್ ಅಂತ ಬಂದಾಗ ನಾನು ವೃತ್ತಿಪರ ಒಬ್ಬ ಬಿಸ್ನೆಸ್ ಮ್ಯಾನ್, ಆದರೆ ಪ್ರವೃತ್ತಿಯಲ್ಲಿ ನಾನು ನನ್ನ ವೈಫ್ ಮತ್ತು ಮಗಳು ಇಬ್ಬರೂ ಮ್ಯೂಸಿಷಿಯನ್ಸ್, ಆದ್ದರಿಂದ ನನಗೂ ಮ್ಯೂಸಿಕಲ್ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ತೊಡಗಿಸ್ಕೊಂಡಿದ್ದೀನಿ. ತುಂಬ ನನಗೆ ಎಲ್ಲಾದರೂ ಇಮೋಷ್ನಲಿ ಕನೆಕ್ಟ್ ಆದಾಗ ಮಾತ್ರನೇ ನಾನು ಬರಿತೀನಿ, ಇಂಗ್ಲೀಷಲ್ಲಿ ಆಗಲಿ ಹಿಂದಿಯಲ್ಲಾಗಲಿ ಬರಿತೀನಿ. ಯಾಕಂದರೆ ಕನ್ನಡದಲ್ಲಿ ಬರೆಯೋ ಅಷ್ಟು ಧೈರ್ಯ ಇಲ್ಲ, ಯಾಕಂದರೆ ತುಂಬ ಜನ ಪ್ರಬುದ್ಧರಿದ್ದಾರೆ ಕನ್ನಡದಲ್ಲಿ ಬರೆಯೋದಕ್ಕೆ, ಹಾಗಾಗಿ ಧೈರ್ಯ ಮಾಡಲ್ಲ ನಾನು, ಆದರೆ ಬರಿತಾ ಇರ್ತೀನಿ. ಆಗಾಗ ಈ ಸಾಂಗ್ ಬಂದಾಗ ನಾವು ಆ್ಯಕ್ಚುಲಿ ಒಂದು ದೊಡ್ಡ ವ್ಯಕ್ತಿಯ ಕವಿತೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು ಈ ಒಂದು ಯೋಚನೆನ. ಆದರೆ ಅದು ಆ ಕವಿತೆ ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿ ತುಂಬ ಒಂದು ಇಮೋಷ್ನಲ್ ಆಗಿ ಕೂತ್ಕೊಂಡು ಇದನ್ನು ನಾನೇ ಬರೆದು ಬಿಡ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆದರೆ ವಿತ್ ಇನ್ 2 hours ನನಗೆ ಬರೆಯೋಕ್ಕಾಯಿತು. ಈವೆನ್ ದೋ ನಾನೊಬ್ಬ ಪ್ರೊಫೆಷ್ನಲ್ ಲಿರಿಸಿಸ್ಟ್ ಅಲ್ಲದೆ ಹೋದರೂ ಕೂಡ ಬರೆಯೋಕ್ಕೆ ಸಾಧ್ಯ ಆಯಿತು. ಅದು ಕೇವಲ ರಾಮನ ಕೃಪೆ ಅಂತ ಹೇಳಬೇಕು. ಇದನ್ನು ಯಾರೋ ಒಬ್ಬರು ಸ್ವರಸಂಯೋಜನೆ ಮಾಡೋ ಬದಲು, ಶಿ ಈಸ್ ಎ ಪ್ರೊಫೆಷ್ನಲ್ ಸಿಂಗರ್ ಆಲ್ರೆಡಿ, ಸರಿಗಮಪ ಸೆಮಿಫೈನಲಿಸ್ಟ್ ತನುಶ್ರೀ, ಹಾಗೆಯೇ ಸಾಕಷ್ಟು ಈಗಾಗಲೇ ಮ್ಯೂಸ್ಗೆ ಟ್ರ್ಯಾಕ್ ಹಾಡಿದ್ದಾಳೆ, ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಈ ಒಂದು ಎಕ್ಸ್ಪ್ಲೋರ್ ಅನ್ನೋದನ್ನು ತುಂಬ ಮಾಡ್ತಾ ಇರ್ತಾಳೆ ಮ್ಯೂಸಿಕಲ್ಲಿ. ಹಾಗಾಗಿ ಅವಳಿಗೆ ನಾನು ಹೇಳಿದೆ, ಇದು ರಾಮಂದು ನಾವೇ ಮಾಡೋಣ, ನೀನೇ ಸಂಯೋಜನೆ ಮಾಡು ಅಂತ ಕೊಟ್ಟಾಗ ಆ ಚಾಲೆಂಜನ್ನು ಸ್ವೀಕರಿಸಿ ಅವಳು ತನ್ನ ಮೊದಲನೇ ಅಫಿಷಿಯಲ್ ಕಂಪೋಸಿಷನ್ ಇದು ಹಿಂದಿಯಲ್ಲಿ, ಸೊ ಅದನ್ನು ಮಾಡಿದ್ದಾಳೆ. ಅದ ನಂತರ ನಾವು ಅದನ್ನು ಯಾವಾಗ ಈ ಒಂದು ವಿಡಿಯೋನ ರೆಡಿ ಮಾಡಿ ಶೂಟ್ ಮಾಡಿ ಎಲ್ಲ ಮಾಡಿದ ಮೇಲೆ ನಾವು ಹೇಗೆ ಇದನ್ನು ಜನರಿಗೆ, ನಮ್ಗೆ ಗೊತ್ತಾಯಿತು ಇದು ವಿ ಹ್ಯಾವ್ ಡನ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಟು ದ ಪಬ್ಲಿಕ್ ಅಂತ ಮಾಧ್ಯಮ ಹುಡುಕ್ತಾ ಇದ್ವಿ. ನಾವು ದೊಡ್ಡ ಮಟ್ಟದಲ್ಲಿ ಇದನ್ನು ಜನರಿಗೆ ತಲುಪಿಸ್ಬೇಕು ಅಂತ, ಬಿಕಾಸ್ ಇಟ್ ಈಸ್ ನಾಟ್ ಅಬೌಟ್ ಮನಿ ಆರ್ ಇಟ್ ಈಸ್ ನಾಟ್ ಅಬೌಟ್ ಫೇಮ್, ಇದು ಒಂದು ಇಮೋಷನ್ನ ನಾವು ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದನ್ನು. ಹಾಗಾಗಿ ಹುಡುಕ್ತಾ ಇರುವಾಗ ನನಗೆ ನನ್ನ ಗೆಳತಿ ಮತ್ತು ಗೆಳೆಯ ಏಸೆನ್ ಡಿಜಿಟಲ್ ಮೀಡಿಯಾ ಅವರ CEO ಮನೋಜ್ ಮತ್ತು ಪೂಜಾ ಇಬ್ಬರೂ ನಾವು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವರು ತನುಶ್ರೀ ಮತ್ತು ಶುಭ ಅವ್ರನ್ನ ಒಂದು ರೀತಿ ಕೆರಿಯರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆಗಲೇ ಅವ್ರಿಗೆ ಗೊತ್ತಾದ ತಕ್ಷಣ ಇದು ಈ ಪ್ರಾಡಕ್ಟ್ ನೋಡಿದ ತಕ್ಷಣವೇ ಇದು ಇಲ್ಲ, ನಾವೇ ಇದನ್ನು ಮಾರ್ಕೆಟ್ ಮಾಡ್ತೀವಿ, ನಾವೇ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ತೊಗೊಂಡು ತಕ್ಷಣ ವೇಲು ಸರ್ನ ಮೀಟ್ ಮಾಡಿದ್ರು ಅವರು. ಆ್ಯಂಡ್ ವೇಲು ಸರ್ ಅವರು ಅದನ್ನು ಬಹುಶಃ ಒಂದು ನೆಲದ ಮೇಲೆ ಇರ್ತಕ್ಕಂಥ ಒಂದು ಹಕ್ಕಿನ ರೆಕ್ಕೆ ಪುಕ್ಕ ಕೊಟ್ಬಿಟ್ಟು ಒಂದೇ ಸಲಿಗೆ ಆಕಾಶದಲ್ಲಿ ಎಗರೋ ಹಾಗೆ ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಕೂಡ ಸಾಕಾಗಲ್ಲ. ಯಾಕಂದರೆ ಒಬ್ಬ ಜೆನ್ಯೂನ್ ಮನುಷ್ಯ ಅಂದರೆ ನಾನು ಲಾಸ್ಟ್ 2 days 3 days ತುಂಬ ಇಂಟೆನ್ಸಾಗಿ ಅವ್ರ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಅವರ ಇಮೋಷನ್ಸ್ನ ನೋಡಿದಾಗ ಎಲ್ಲೂ ಏನೋ ಒಂದು ಬಿಸ್ನೆಸ್ ಮ್ಯಾನ್ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ಲಿಲ್ಲ. ಒಬ್ಬ ತೀರಾ ಒಳ್ಳೆ ಹೃದಯ ಇರುವಂತಹ ಮತ್ತು ತನ್ನ ಧರ್ಮದ ಬಗ್ಗೆ, ತನ್ನ ಅಸ್ತಿತ್ವದ ಬಗ್ಗೆ, ತನ್ನ ರೂಟ್ಸ್ ಬಗ್ಗೆ ಅತ್ಯಂತ ಕಳ್ಕಳಿ, ಹೆಮ್ಮೆ ಮತ್ತು ಪೊಸೆಸಿವ್ ಆಗಿರುವಂತಹ ಒಬ್ಬ ವ್ಯಕ್ತಿನ ನೋಡಿದ್ದೀನಿ. ಅಂತಹ ಒಂದು ವ್ಯಕ್ತಿಯಿಂದ ನಮ್ಮ ಹಾಡು ಇವತ್ತು ನಿಮ್ಮವರೆಗೂ ತಲುಪ್ತದೆ ಅಂದರೆ ಅದು ನಾವು ಬಹುಶಃ ರಾಮನ ಕೃಪೆ ನಮ್ಮ ಮೇಲೆ ಖಂಡಿತ ಇದೆ ಅಂತ ಅನಿಸ್ತಾ ಇದೆ. ಈ ಹಾಡು ಅಫ್ಕೋರ್ಸ್ ತನುಶ್ರೀ ಈಸ್ ಎನ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾವು ಅವಳು ಸೆಕೆಂಡ್ ಇಯರ್ CS ಮಾಡ್ತಿದ್ದಾಳೆ. ಆದರೆ ಅವಳ ಕಂಠ ಬಂದು ನನ್ನ ವೈಫ್ ಶುಭ ರಾಘವೇಂದ್ರ, ನೀವೆಲ್ಲರೂ ಕೇಳಿರ್ತೀರಾ, ಜನಪದ ದನಿ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಹೆಣ್ಣು ದನಿಯಲ್ಲಿ ಒಂದು ಅಂತ ಹೇಳ್ಬೋದು ಜನಪದಕ್ಕೆ. ಹಾಗಾಗಿ ಅವಳಿಂದನೇ ತಾಯಿಯಿಂದ ಬಂದಿದೆ ಅಂತ ಅಂದ್ಕೊಳ್ತೀನಿ ಬಳವಳಿಯದು. ಈ ಒಂದು ಹಾಡನ್ನು ತಾವೆಲ್ಲರೂ ದಯವಿಟ್ಟು, ಇದು ತುಂಬ ಈ ಹಾಡಿನ ಬಗ್ಗೆ ಒಂದು ಮಾತು ಹೇಳಬೇಕು, ಯಾವುದೇ ಜಾತಿ ಮತ ಧರ್ಮಗಳನ್ನ ನಾವು ಟಚ್ ಮಾಡದೆ ನೀವು ಗಮನಿಸಿದ್ರೆ ಲಿರಿಕ್ಸ್ನ, ಕೇವಲ ನಮ್ಮ ಸನಾತನ, ನಮ್ಮ ಹಿಂದುತ್ವ ಮತ್ತು ನಮ್ಮ ರಾಮನ ಮೇಲೆ ಮಾತ್ರ ಬರೆದಿರೋದದು. ದ ಹೋಲ್ ಫಿಲಾಸಫಿ ಆಫ್ ರಾಮ ಏನು, ದ ಹೋಲ್ ಫಿಲಾಸಫಿ ಆಫ್ ಸನಾತನ ಧರ್ಮ ಅಂದರೆ ಏನು, ಹಿಂದುತ್ವ ಅಂದರೆ ಏನು ಅಂದರೆ ಇಟ್ಸ್ ಆಲ್ ಅಬೌಟ್ ಪಾಸಿಟಿವಿಟಿ. ತೋರಿಸಿದ್ವಿ. ಎಷ್ಟೋ ಜನ ನಂಗೊಂದು ಮಾತು ಕೇಳಿದ್ರು, ಇಲ್ಲಿ ಕಲ್ಕತ್ತಾಕ ಕಾಳಿ ಅಂತೀರಾ, ಕೇದಾರ್ ಬದ್ರಿಕ ಡಮರು ಅಂತ, ಕೇದಾರ್ನಾಥ್ಕ ಡಮರು, ಬದ್ರಿನಾಥ್ಕ ಸುದರ್ಶನ್, ಯಾಕೆ ಇವೆಲ್ಲ ಬಂದರೆ ಬರೀ ರಾಮ ಬರೀ ಕೃಷ್ಣ ಅಲ್ಲ, ನಾವು ಮೇಲೆ ಟಾಪಿಂದ ಭಾರತ ದೇಶದ
ಟಾಪ್ ಬದ್ರಿನಾಥ್ ಕೇದಾರ್ನಾಥಿಂದ ಹಿಡಿದು ಬಂದಾಗ ಪ್ರತಿಯೊಂದು ಸ್ಟೇಟಲ್ಲಿ ಕೂಡ ನಾವು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನೆಲ್ಲರನ್ನು ಯುನೈಟ್ ಮಾಡಿದ್ದಾನೆ. ಎಲ್ಲ ಒಂದೇ ಕಡೆ ಕೇಂದ್ರ ಬಿಂದುವಾಗಿ ನಾವು ಅಯೋಧ್ಯೆಗೆ ಸೇರಬೇಕು, ಅಯೋಧ್ಯೆ ಕಡೆ ನೋಡಬೇಕು ಅಂತ ಅನ್ಕೊಳ್ತೇವೆ ಅನ್ನೋ ತರಹ ಆಗಿದೆ. ಹಾಗಾಗಿ ಎಲ್ಲರಿಗೂ ತುಂಬ ಹಸಿರಾಗಿರಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಮೈಕ್ನ ನಾನು ಮತ್ತೆ ವಾಪಸ್ ವೇದ ಸರ್ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಬಿಫೋರ್ ಐ ಸ್ಟಾರ್ಟ್, ಥ್ಯಾಂಕ್ಸ್ ಟು ಆಲ್ ಆಫ್ ಯು, ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಥ್ಯಾಂಕ್ಸ್ ಟು ವೇಲು ಸರ್, ಬಿಕಾಸ್ ಇದೆಲ್ಲ ಆಗೋದಕ್ಕೆ ಕಾರಣ ವೇಲು ಸರೇ. ಆ್ಯಂಡ್ ಲಹರಿಲಿ ರಿಲೀಸ್ ಆಗ್ತದೆ ಅನ್ನೋದು ಇಟ್ಸ್ ಲೈಕ್ ಅ ಡ್ರೀಮ್, ಬಿಕಾಸ್ ಇದು ತುಂಬ ದಿಢೀರಾಗ್ತದೆ. ಇಟ್ ಹ್ಯಾಪನ್ ಜಸ್ಟ್ ಇನ್ 48 ಅವರ್ಸ್. ಹೆಂಗಾಗ್ತದೆ ಅಂದರೆ ನಮಗೆ ಈಗಲೂ ಅದು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಅಷ್ಟು ಬೇಗ ಪ್ರೋಸೆಸ್ ಆಗ್ತದೆ. ಆ್ಯಂಡ್ ಹಾಗೆ ನಮಗೆ ಕೂಡ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದನ್ನು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತರಲೇಬೇಕು ಅಯೋಧ್ಯ ಸಾಂಗ್ ಅನ್ನೋದು. ನಾವೆಲ್ಲರೂ ಇದಕ್ಕೆ ಫೈಟ್ ಮಾಡ್ತಾ ಇದ್ದೀವಿ. ಸೊ ವಿ ನೀಡ್ ಯುವರ್ ಸಪೋರ್ಟ್ ಆಸ್ ವೆಲ್. ಅದಕ್ಕೆ ಫಸ್ಟ್ ಲಾಂಚ್ ಮಾಡಿರೋದೇ ಹಿಂದಿ, ಬಟ್ ಇಮಿಡಿಯೇಟ್ ನಾವು ನೆಕ್ಸ್ಟ್ ಮಾಡ್ತಾ ಇರೋದೇ ಕನ್ನಡದಲ್ಲಿ. ಮೇ ಬಿ ಒಂದು 1 ಡೇ ಆರ್ 2 ಡೇಸಲ್ಲಿ ಅದು ರಿಲೀಸ್ ಮಾಡ್ತೀವಿ ನಾವು. ಸೊ ಕನ್ನಡಕ್ಕೂ ಅಷ್ಟೇ, ವಿ ನೀಡ್ ಇವನ್ ಮೋರ್ ಸಪೋರ್ಟ್. ಏನಕ್ಕೆ ಹಿಂದಿ ಅಂತ ಬಂದರೆ ಬಿಕಾಸ್ ಎಲ್ಲ ಪ್ರತಿ ಸ್ಟೇಟ್ಗೂ ಮುಟ್ಟಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿ ಡಿಡ್ ಫಸ್ಟ್ ಇನ್ ಹಿಂದಿ. ಸೊ ದಟ್ ವಾಸ್ ದ ರೀಸನ್. ಬಟ್ ಇಮಿಡಿಯೇಟ್ಲಿ ವಿ ವಿಲ್ ಆಲ್ಸೋ ಸ್ಟಾರ್ಟ್ ವರ್ಕಿಂಗ್ ಆನ್ ಅದರ್ ಲ್ಯಾಂಗ್ವೇಜಸ್, ಬಿಕಾಸ್ ಇಂಡಿಯಾ ಅಂತಂತ ಬಂದರೆ ಇಟ್ಸ್ ರಿಚ್ ಇನ್ ಕಲ್ಚರ್ ಲ್ಯಾಂಗ್ವೇಜ್ ಪ್ರತಿಯೊಂದೂ. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಭಾಷೆಯಲ್ಲಿ ನಾವು ಈ ಸಾಂಗನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಸಹಕಾರ ಬೇಕೇ ಬೇಕು, ಸಪೋರ್ಟ್ ಮಾಡಿ ಪ್ಲೀಸ್. ಆ್ಯಂಡ್ ನಮ್ಮ ಕರ್ನಾಟಕದವ್ರು ಹೆಂಗೆ ಅಂತಂದರೆ ಪ್ರತಿಯೊಬ್ಬರು ನಮ್ಮ ರಿಪೋರ್ಟರ್ಸು ಆಗಿರ್ಬೋದು, ಯು ಪೀಪಲ್ ಆಲ್ವೇಸ್ ಬಿ ದೇರ್ ಲೈಕ್ ಅ ಪಿಲ್ಲರ್. ನೀವೆಲ್ಲರೂ ವೇದಿಕೆ ಮೇಲೆ ಕಾಣಿಸ್ಕೊಳ್ಳಲ್ಲ, ಬಟ್ ಅದ್ರ ಹಿಂದೆ ನೀವು ನಮ್ಮನ್ನೆಲ್ಲರೂ ಬೆಳೆಸ್ತೀರ. ಸೊ ಆ ವಿಷಯದಲ್ಲಿ ನಿಮಗಿರೋಷ್ಟು ಪವರ್ 100% ಯಾರಿಗೂ ಇಲ್ಲ. ಸೊ ವಿ ನೀಡ್ ದಟ್ ಸಪೋರ್ಟ್ ಫ್ರಮ್ ಯುವರ್ ಎಂಡ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಅಗೇನ್ ಫಾರ್ ಬೀಯಿಂಗ್ ದರ್ ಫ್ರೆಂಡ್ಸ್. ಸೊ ಐ ಹ್ಯಾಂಡ್ ಓವರ್ ಟು ಮನೋಜ್ ಫ್ರಮ್ ಏಸನ್. ಇಂಡಿಯನ್ಸ್ಗೆ ಎಲ್ಲರಿಗೂ ಅದೇ ಟೈಮಲ್ಲಿ ಈ ಸಾಂಗ್ ಬಂದಿರೋದು ತುಂಬ ಮಹತ್ವ, ಮತ್ತು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮತ್ತು ಬರೆದಿದ್ದಾರೆ. ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ಮಗಳು ಮತ್ತು ಫಾದರ್ ಬರೆಯೋದು, ಬಟ್ ಇಟ್ಸ್ ಅ ವೆರಿ ಗುಡ್ ಜಾಬ್. ಎರಡನೇದಾಗಿ ನಾವೆಲ್ಲ ಕಲಾವಿದರು, ಬಟ್ ಈ ಕಲೆ ಅನ್ನೋದು ಮನೇಲಿರುತ್ತೆ, ನಮ್ಮಲ್ಲಿರುತ್ತೆ, ಒಳಗಿರುತ್ತೆ. ಆ ಕಲೆನ ಆಚೆ ತಂದು ನಿಮ್ಮೆಲ್ಲರ ಮಧ್ಯದಲ್ಲಿ ಇಟ್ಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿರೋರು ನಮ್ಮ ವೇಲು ಸರ್. ಅವ್ರು ಇರೋದ್ರಿಂದಾನೇ ನಮ್ಮ ಥರ ಚಿಕ್ಕ ಚಿಕ್ಕ ಕಲಾವಿದರು ಮುಂದೆ ಬರ್ತಾರೆ. ಸೊ ತುಂಬ ತುಂಬ ಧನ್ಯವಾದಗಳು ಸರ್, ನೀವು ನಮ್ಮನ್ನು ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮನ್ನೆಲ್ಲ ಒಂಥರ ಚಿಕ್ಕ ಮಕ್ಕಳ ಥರ ನೋಡ್ಕೊತಾರೆ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ನೀವೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ತನುಶ್ರೀಗೆ ಮತ್ತು ಅವಳ ಬ್ರೈಟ್ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಮಗು, ಮೈಸೂರು ಮಗು, ಇಷ್ಟು ಅದ್ಭುತವಾಗಿ ಹೇಳಿದೆ. ನಿಜವಾಗ್ಲು ಸತ್ಯ ಹೇಳ್ಬೇಕು ಅಂದ್ರೆ ಇವತ್ತು ಬೆಳಿಗ್ಗೆ ಗುರುಮೂರ್ತಿ ಸಾಹೇಬ್ರು ಫೋನ್ ಮಾಡಿದ್ರು, ಇಂಡಿಯನ್ ಎಕ್ಸ್ಪ್ರೆಸ್ ವಾಸು ಸಾಹೇಬ್ರ ಫೋನ್ ಮಾಡ್ಬಿಟ್ಟು ಕ್ಯಾ ವೇಲು ಜಿ ಇದ್ನ ಬಡಿಯ ಬನೇ ಅಂತಂದ್ರು. ವಾಯ್ಸ್ ಬಗ್ಗೆ ಅವ್ರು ಪ್ರಶಂಸೆ ಮಾಡಿದ್ದು. ಭಾಳ ಜನ ಭಾಳ ಕಡೆಯಿಂದ ಮುಂಬೈ ಚೆನ್ನೈ ಭಾಳ ನಾನು ಸ್ಟೇಟಸ್ ಎಲ್ಲ ಹಾಕ್ತೇನೆ. ನಾನು ಸ್ಟೇಟಸಲ್ಲಿ ಭಾಳ ಕಮ್ಮಿ ಹಾಕೋದು, ಯಾಕಂದ್ರೆ ಸ್ಟೇಟಸ್ ಇರೋದನ್ನೇ ಹಾಕ್ಬೇಕಾಗುತ್ತಲ್ಲ ಸ್ಟೇಟಸಲ್ಲಿ. ಸೊ ಹಾಗಾಗಿ ಇದು ಹಾಕಲೇಬೇಕು ಅಂತ ಹಾಕಿದಾಗ ಒಳ್ಳೆ ಭಾಳ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಸೊ ನಿಮ್ದೆಲ್ಲ ಆಶೀರ್ವಾದ ಈ ಮಗುವಲ್ಲಿ ಇರಲಿ ಅಂತ ಮತ್ತೊಂದು ಸಲಿಕೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.